ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಜನತಾದಳ ಪಕ್ಷದ ವಿಮರ್ಶನಾತ್ಮಕ ಸಭೆಯನ್ನು ಶಿರಾನಗರದ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಬಿಎಸ್ ಸತ್ಯಪ್ರಕಾಶ್ ಮಾತನಾಡಿ, ನಮ್ಮ ಪಕ್ಷದ ಮುಖಂಡರು ನಮ್ಮನ್ನು ಪ್ರಶ್ನೆ ಮಾಡುವ ಧೈರ್ಯ ಮಾಡಿದ್ದಾರೆ, ಅದರಿಂದ ನಮಗೆ ಬಹಳ ಸಂತೋಷವಾಗಿದೆ. ನಮ್ಮ ಸೋಲಿಗೆ ಏನು ಕಾರಣ ಎಂದು ನಮಗೆ ಅರ್ಥವಾಗಿದೆ. ಆದರೆ ಇನ್ನು ಮುಂದೆ ಪ್ರತಿಯೊಬ್ಬ ಮುಖಂಡರು ಸಹ ಸ್ವತಃ ತಾನೇ ಅಭ್ಯರ್ಥಿ ಎಂದು ಪರಿಗಣಿಸಿ ಪಕ್ಷಕ್ಕಾಗಿ ಕೆಲಸ ಮಾಡಿ ಎಂದರು. ನಂತರ ತುಮುಲ್ ನಿರ್ದೇಶಕ ಜೆಡಿಎಸ್ ಮುಖಂಡರಾದ ಎಸ್ಆರ್ ಕೌಡ್ರು ಮಾತನಾಡಿ, ವಿಮರ್ಶನಾತ್ಮಕ ಸಭೆಯನ್ನು ನಾವು ಆಯೋಜಿಸಿದ್ದೇವೆ, ವಿಮರ್ಶೆಯನ್ನು ನಾವು ಮಾಡಬೇಕಿದೆ. ಚುನಾವಣೆಯಲ್ಲಿ ನಾವು ಎಲ್ಲಿ ಇಳಿದಿದ್ದೇವೆ, ಎಲ್ಲಿ ಏನು ತಪ್ಪಾಗಿದೆ ಎಂದು ಅರಿತು ಮುಂದೆ ಆ ತರಹದ ತಪ್ಪು ಆಗಬಾರದು ಎಂದರು. ವಿಮರ್ಶಾತ್ಮಕ ಸಭೆ ಅಂತೇಳಿಬಿಟ್ಟು ನಾವು ಕರೆದಿರ್ತಕ್ಕಂಥದ್ದು ವಿಮರ್ಶೆ ಮಾಡ್ಕೋಬೇಕಾಗ್ತದೆ. ನಾವು ಎಲ್ಲೆಲ್ಲಿ ಮತ್ತೆ ಎಲ್ಲಿದ್ದೀವಿ, ಎಲ್ಲಿ ಏನು ತಪ್ಪಾಗಿದೆ ಎಂದರೆ ಒಂದು ನಿಮಿಷ ಬರೀ ಕಡಿಮೆಯಿಂದ ಮಾತಾಡೋದು. ಏಕೆಂದರೆ ಇವತ್ತು ಚುನಾವಣೆ ಅಂದ ತಕ್ಷಣ ಜೆಡಿಎಸ್ ಅಭ್ಯರ್ಥಿ ಕೋರ್ ಕಮಿಟಿಯ ಅಧ್ಯಕ್ಷರಾದ ಆರ್ ಉಗ್ರೇಶ್ ಮಾತನಾಡಿ, ಕಳೆದ ಚುನಾವಣೆಯಲ್ಲಿ ಜನತಾದಳ ಪಕ್ಷಕ್ಕೆ ಸೋಲಾಗಿದೆ, ಇದಕ್ಕೆ ನಾನು ಯಾರನ್ನು ಸಹ ಹೊಣೆ ಮಾಡುವುದಿಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಯಾರು ಸಹ ಸೋಲಿಗೆ ಕಾರಣರಲ್ಲ, ಇದಕ್ಕೆ ನೇರ ಹೊಣೆ ನಾನೇ ಎಂದರು. ಮುಖಂಡರು ಅಲ್ಲ, ಇವತ್ತು ಆ ಹೊಣೆ ನಾನೇ ಹೊರಬೇಕಾಗ್ತದೆ ಅಂತ ಅದನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ಚುನಾವಣೆ ಸ್ಟಾರ್ಟ್ ಆದ್ದರಿಂದ ಇವತ್ತು ಪ್ರತಿ ಹಳ್ಳಿಯನ್ನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಒಂದು ಅಪ್ಪದ ವಾತಾವರಣದಲ್ಲಿ ಇವತ್ತು ಉಗ್ರೇಶಣದ ಸಮಾಜ ಸೇವಕ ಜೆಡಿಎಸ್ ಮುಖಂಡ ಕಲ್ಕೆರೆ ರವಿಕುಮಾರ್ ಮಾತನಾಡಿ, ಇವತ್ತು ನಾವೆಲ್ಲ ಸೋತಿರಬಹುದು, ಆದರೆ ನಾವು ಯಾರು ಸತ್ತಿಲ್ಲ, ನಾವೆಲ್ಲ ಇನ್ನೂ ಜೀವಂತವಾಗಿದ್ದೇವೆ. ಹೋರಾಟ ಮಾಡುವುದನ್ನು ದೇವೇಗೌಡರು ಮತ್ತು ಕುಮಾರಣ್ಣರು ಕಲಿಸಿಕೊಟ್ಟಿದ್ದಾರೆ. ಯಾವ ರೀತಿ ಪುಟಿದು ಮೇಲೇಳಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು ಎಂಬುದು ನಮಗೆ ತಿಳಿದಿದೆ ಎಂದರು. ಅನೇಕ ಸಭೆಗಳಲ್ಲಿ ನಾವು ಮುನ್ನಡೆ ಇದ್ವಿ. ಜೆಡಿಎಸ್ ಗೆಲ್ಲುತ್ತೆ, ಜೆಡಿಎಸ್ ಗೆಲ್ಲುತ್ತೆ ಅನ್ನೋ ಒಂದು ಭಾವನೆ ಇಡೀ ತಾಲೂಕಿನಲ್ಲಿ ಇತ್ತು. ಆದರೆ ಮನೆಯಲ್ಲಿ ಆದಂತಹ ಒಂದು ವಿಚಿತ್ರ ಆಟದಿಂದ ನಾವಿವತ್ತು ಸೋತಿದ್ದೇವೆ. ಯಾರು ಸಹ ಸತ್ಯ ನಾವು ಜೀವಂತವಾಗಿದ್ದೇವೆ. ಮುಂದೆ ಆ ಸೇಡನ್ನು ತೀರಿಸಿಕೊಳ್ಳುವಂತ ಸಮಯ ಹತ್ತಿರದಲ್ಲೇ ಬರುತ್ತೆ. ಆಯನ ರಾಷ್ಟ್ರೀಯ ಅಂತಲೇ ಒಂದು ರೀತಿ ಚಿತ್ರರಂಗದ ಆಟ ಆಯ್ಬೇಕು. ಇವತ್ತು ಕಾಲ ಅವರಿರ್ಬೋದು. ನಗರಸಭೆಯ ಅಧ್ಯಕ್ಷರಾದ ಬಿ ಅಂಜನಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣ ಮತ್ತು ದೇವೇಗೌಡರ ಆಶೀರ್ವಾದದೊಂದಿಗೆ ಪಕ್ಷದ ಹಿರಿಯರು ಯಾವ ನಡೆಯಲ್ಲಿ ಇರಲು ಹೇಳುತ್ತಾರೋ ಅದೇ ತರಹ ನಾವು ನಡೆಯುತ್ತೇವೆ ಎಂದರು. ಮಾಡಿದಾಗ ಮುಂದೆ ಏನಾದ್ರೂ ನಾವು ಹೋಗೋದಕ್ಕೆ ಒಂದು ಶಕ್ತಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ದಯವಿಟ್ಟು